ನಟ ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ಪ್ರೀತಿಸಿ ಮದುವೆಯಾದ ಒಂದೇ ವರ್ಷಕ್ಕೆ ಧ್ರುವ ಸರ್ಜಾ ಕೂಡ ತಮ್ಮ ಬಹುಕಾಲದ ಗೆಳತಿ ಪ್ರೇರಣಾ ಶಂಕರ್ ಎಂಬುವರನ್ನ ಮದುವೆಯಾದರು ಈಗಾಗಲೇ ಚಿರು ಮತ್ತು ಮೇಘನಾ ಪುತ್ರ ಪುಟ್ಟ ಚಿರುವಿನ ನಾಮಕರಣ ಕೂಡ ಅದ್ಧೂರಿಯಾಗಿ ನಡೆಯಿತು ಸರ್ಜಾ ಕುಟುಂಬದಲ್ಲಿ ಈ ಒಂದು ಶುಭ ಸುದ್ದಿ ಬಂದ ಬೆನ್ನಲ್ಲೇ ಇದೀಗ ಧ್ರುವ ಸರ್ಜಾ ದಂಪತಿ ಸಿಹಿ ಸುದ್ದಿ ನೀಡಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಧ್ರುವ ಸರ್ಜಾ ದಂಪತಿ ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಧ್ರುವ ಮತ್ತು ಪ್ರೇರಣಾ ಸಪ್ತಪದಿ ತುಳಿದರು ಇದಾದ ಏಳು ತಿಂಗಳಿಗೆ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಅಗಲಿದರು ಆದರೆ ಅದಾಗಲೇ ಮೇಘನಾ ಅವರು ಐದು ತಿಂಗಳ ಗರ್ಭಿಣಿಯಾಗಿದ್ದರು ನಂತರದಲ್ಲಿ ಪುಟ್ಟ ಚಿರುವಿನ ಆಗಮನ ಎಲ್ಲರಿಗೂ ಸಂತಸ ತಂದಿತ್ತು ಇತ್ತೀಚೆಗೆ ಮೇಘನಾ ಮಗನ ನಾಮಕರಣ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ರಾಯನ್ ರಾಜ್ ಸರ್ಜಾ ಎಂದು ಮಗುವಿಗೆ ನಾಮಕರಣ ಮಾಡಲಾಗಿತ್ತು ಮಗುವಿನ ಹೆಸರು ವಿವಾದಕ್ಕೆ ಕಾರಣವಾದರೂ ಸಹ ಮೇಘನಾ ರಾಜದನ್ನ ಸಮರ್ಥಿಸಿಕೊಂಡು ಅವರ ನಿರ್ಧಾರದಂತೆ ಹೆಸರನ್ನು ಅಂತಿಮಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಧ್ರುವ ಸರ್ಜಾ ಚಿರುಪುತ್ರನನ್ನು ಎತ್ತಿಕೊಂಡು ಮುದ್ದಾಡಿದ್ರು ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದವು ಇದೀಗ ಧ್ರುವ ಸರ್ಜಾ ದಂಪತಿಯ ಅಭಿಮಾನಿಗಳು ಧ್ರುವ ಸರ್ಜಾ ದಂಪತಿಗೆ ಯಾವಾಗ ಸಿಹಿ ಸುದ್ದಿ ನೀಡ್ತೀರಾ ಎಂದು ಕೇಳುತ್ತಿದ್ದಾರೆ ಇದೀಗ ಧ್ರುವ ಸರ್ಜಾ ದಂಪತಿಯ ಅಭಿಮಾನಿಗಳು ಧ್ರುವ ಸರ್ಜಾ ದಂಪತಿಗೆ ಯಾವಾಗ ಸಿಹಿ ಸುದ್ದಿ ನೀಡುತ್ತೀರಾ ಎಂದು ಕೇಳುತ್ತಿದ್ದಾರೆ ಪುಟ್ಟ ಚಿರುವಿನ ಆಗಮನ ಸರ್ಜಾ ಕುಟುಂಬದಲ್ಲಿ ಸಂತಸವನ್ನ ತಂದಿತ್ತು ಇದೀಗ ಧ್ರುವ ಸರ್ಜಾ ದಂಪತಿ ಸಿಹಿ ಸುದ್ದಿ ನೀಡಿದರೆ ಸರ್ಜಾ ಕುಟುಂಬದಲ್ಲಿ ಸಂತಸ ಇನ್ನೂ ಹೆಚ್ಚಾಗುತ್ತದೆ ಹಾಗಾದ್ರೆ ರಾಯನ್ ರಾಜ್ ಸರ್ಜಾ ನಿಮಗೂ ಕೂಡ ಇಷ್ಟವಾಗಿದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ